ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಮಲ್ಲಿಗೆ ಗಿಡನ ಕಟಿಂಗ್ ಮಾಡಿ ಎಲೆಗಳು ತೆಗೆದಾದ ನಂತರ ಹೊಸ ಚಿಗುರು ಬರೋಕ್ಕೆ ಏನೇನು ಮಾಡಬೇಕು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಅದರ ಮುಂದಿನ ಪಾರ್ಟ್ ಇವತ್ತು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಚಿಗುರು ಬಂದಾದ ನಂತರ ಚಿಕ್ಕ ಚಿಕ್ಕ ಮಗುಗಳು ಬಂದಾದ ನಂತರ ಹೇಗೆ ಕೇರ್ ಮಾಡಬೇಕು ಮಗುಗಳು ಬೀಳದೇ ಇರ ಹಾಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಗುಗಳು ಬಂದಿದೆ ಲಾಸ್ಟ್ ಇದು ಚಿಗುರುಗಳು ದೊಡ್ಡದಾಗಿ ಚಿಕ್ಕ 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 ಮೊಗ್ಗುಗಳಾಗಿದೆ ಹಾಗೆಯೇ ಬೇರೆ ಚಿಗುರು ಕೂಡ ಬರ್ತಾ ಒಂದು ಸರಿ ತರಕಾರಿ ಸಿಪ್ಪೆಗಳನ್ನು ಹಾಕಿ ಆದ ನಂತರ ನಾನು ಇದಕ್ಕೇನು ಹಾಕಿದ್ದೀನಿ ಅಂತ ಅಂದರೆ ಟೂ ಡೇಸ್ ಬಿಟ್ಟು ಸಗಣಿ ನೀರನ್ನು ಹಾಕಿದ್ದೀನಿ ಈ ಮಗುಗಳೆಲ್ಲ ಉದುರಬಾರ್ದು ಅನ್ನೋಕ್ಕೋಸ್ಕರ ಈ ಮೆಥಡ್ ಇಂಪಾರ್ಟೆಂಟ್ ನಾವು ಹಾಗೆಯೇ ಬಿಟ್ಬಿಟ್ರೆ ಅಲ್ಲಿ ಏನಾಗುತ್ತೆ ಮಗುಗಳೆಲ್ಲ ಬಂದಿರೋ ಚಿಗುರೆಲ್ಲ ಉದುರೋಗುತ್ತೆ ಒಣಗೋಗುತ್ತೆ ಹೀಗೆ ಹೀಗೆಲ್ಲ ಆಗುತ್ತೆ ಆದ್ದರಿಂದ ಇಲ್ಲಿ ನಾನು ಸಗಣಿ ನೀರನ್ನು ಹಾಕಿದ್ದೀನಿ ಈಗ ಸಗಣಿ ನೀರು ಅಷ್ಟೇ ಹಾಕಿದರೆ ಸಾಕಾಗೋದಿಲ್ಲ ಬೇರೆ ಗೊಬ್ಬರಗಳು ಕೂಡ ಬೇಕಾಗುತ್ತೆ ಇದಕ್ಕೆ ಮತ್ತು ನಾವು ಬೇರೆ ಹತ್ರ ಏನೂ ಮುಟ್ಟಕ್ಕೆ ಹೋಗ್ಬಾರ್ದು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದರೆ ಒಳ್ಳೆಯದು ಏನಕ್ಕೆಂದರೆ ನಾವು ತರಕಾರಿ ಸಿಪ್ಪೆ ಹಾಕಿರ್ತೀವಲ್ಲ ಆಲ್ರೆಡಿ ಅದು ಕೊಳೆಯೋಕ್ಕೆ ಟೈಮ್ ತೊಗೊಳುತ್ತೆ ಈಗ ಸಗಣಿ ನೀರಿನ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಬಾಳೆಹಣ್ಣಿನ ಸಿಪ್ಪೆ ಎರೆಹುಳ ಗೊಬ್ಬರ ಅದರ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ ನಾನು ನಿಮಗೆ ಆ ಲಿಕ್ವಿಡ್ ಫರ್ಟಿಲೈಸರ್ ಲಿಂಕ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಇದೀನಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ಏನೇನು ಮಾಡಿದ್ದೀನಿ ಗಿಡಗಳಿಗೆ ತುಂಬ ಮೊಗು ಬರೋಕ್ಕೆ ಬಂದಿರೋದು ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಎರಡು ವೀಡಿಯೋ ಲಿಕ್ವಿಡ್ ಫರ್ಟಿಲೈಸರ್ದು ಮತ್ತು ಮಲ್ಲಿಗೆ ಗಿಡನ ಹೇಗೆ ರೆಡಿ ಮಾಡಿದ್ದೀನಿ ಹೂ ಬರೋಕ್ಕೆ ಅನ್ನೋ ವೀಡಿಯೋನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ನೋಡಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ಗಾರ್ಡನಿಂಗ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು